ಇಳಕಲ್ನಲ್ಲಿ ಲಯನ್ಸ್ ಕ್ಲಬ್ ಡಾಕ್ಟರ್ ಸುಭಾಷ್ ಕಾಕಂಡಿಗೆ ಕಣ್ಣಿನ ಆಸ್ಪತ್ರೆ ರಾಘವೇಂದ್ರ ನೇತ್ರ ಸೇವಾ ಕೇಂದ್ರ ವತಿಯಿಂದ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಉಚಿತವಾಗಿ 3 ಹಂತದಲ್ಲಿನ ಕಣ್ಣಿನ ತಪಾಸಣೆ ಮಾಡಿ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಇಳಕಲ್ ನಗರದ ಜೋಶಿ ಗಲ್ಲಿಯ ಪಾಂಡುರಂಗ ವಿಠಲ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಇಳಕಲ್ ನಗರಸಭೆಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಮಂಜುನಾಥ್ ಶೆಟ್ಟರ್ ಹಾಗೂ ಉಪಾಧ್ಯಕ್ಷ ದತ್ತಾತ್ರೇಯ ಗುಳೇದರ್ ಅವರಿಗೆ ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ರಾಘವೇಂದ್ರ ನೇತ್ರ ಸೇವಾ ಕೇಂದ್ರ ಅಧ್ಯಕ್ಷೆ ಸುದೀಪ್ತಾ ಕಾಕಂಡಕಿ ಅವರು ಈಗಾಗಲೇ ರಾಘವೇಂದ್ರ ನೇತ್ರ ಸೇವಾ ಕೇಂದ್ರದಿಂದ 8000 ಕ್ಕೂ ಹೆಚ್ಚು ಉಚಿತ ನೇತ್ರ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲಾಗಿದೆ. ಬಡವರನ್ನು ಗುರುತಿಸಿ ಉತ್ತಮ ಗುಣಮಟ್ಟದ ಶಸ್ತ್ರಚಿಕಿತ್ಸೆ ನೀಡುತ್ತಿರುವ ಸುಶೀಲಾ ಕಾಕಂಡಕಿರವರಿಗೆ ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ರಾಘವೇಂದ್ರ ನೇತ್ರ ಸೇವಾ ಕೇಂದ್ರಕ್ಕೆ 25,000 ರೂಪಾಯಿಗಳ ಚೆಕ್ ಅನ್ನು ವಿತರಣೆ ಮಾಡಿದರು. ಈ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ 8,300 ಜನರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನೀಡಿ ಯಾವುದೇ ಈ ತರಹದ ಸಮಾಜ ಕಲ್ಯಾಣ ಕಾರ್ಯ ಮಾಡುವುದಕ್ಕಾಗಿ ಆರ್ಥಿಕ ಬಲ ಬಹಳ ಮುಖ್ಯ. ಇದಕ್ಕೆ ಕೈ ಜೋಡಿಸಿದ ನಮ್ಮ ದಾನಿಗಳು ಈ ಟ್ರಸ್ಟ್ ಬೆಳೆಯಲು ಮುಖ್ಯ ಪಾತ್ರರಾದರು. ಸುಮಾರು 20 ಕ್ಕಿಂತ ಹೆಚ್ಚು ದಾನಿಗಳು ನಮ್ಮ ಟ್ರಸ್ಟ್ಗೆ ಆರ್ಥಿಕ ಸಹಾಯ ಮಾಡಿ ಬಡ ಜನರಿಗೆ ಕ್ವಾಲಿಟಿ ಆಯ್ಕೆ ನೀಡಲು ಪಾತ್ರರಾಗಿದ್ದಾರೆ. ನಮ್ಮ ಟ್ರಸ್ಟ್ ವತಿಯಿಂದ ಕೊಪ್ಪಳ, ಗದಗ್ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ 2015 ಇಂದಿನವರೆಗೆ 300 ಕ್ಕಿಂತ ಹೆಚ್ಚು ಶಿಬಿರಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಶರಣಗೌಡ ಕಂದಕೂರ, TV12 ಕನ್ನಡ, ಇಳಕಲ್. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.